ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾಸ್ ಸೊ ಇವತ್ತು ನಮ್ಮ ಕಾಲೇಜಲ್ಲಿ ಫಂಕ್ಷನ್ ಏನು ಫಂಕ್ಷನ್ ಅಂತ ನಿಮ್ಮ ತಮ್ಮಲ್ಲಿ ನೋಡಿ ಕೊಡೋ ಗೊತ್ತಾಗಿರುತ್ತೆ ಸೊ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾರೆ ಏನು ಫಂಕ್ಷನ್ ಎಲ್ಲ ಕೂಡ ನಿಮಗೆ ಗೊತ್ತಾಗುತ್ತೆ ಕಮ್ಲಚ್ಛ ಅವಾಗ ಏನು ಜಸ್ಟ್ ವಿಡಿಯೋಸ್ ಇವಾಗೆಲ್ಲ ರೆಡಿ ಆಗಿದ್ದೀನಿ ಐ ನೀಡ್ ಟು ಗೋ ಟು ದ ಕಾಲೇಜ್ ಅದಕ್ಕೂ ಮುಂಚೆ ಪ್ರಿಪ್ರೇಷನ್ ಎಲ್ಲ ಯಾವ ರೀತಿ ಇತ್ತು ಈ ಮೇಕ್ ಓವರ್ ಆ್ಯಂಡ್ ಈ ಸ್ಯಾರಿ ಡ್ರಾಪಿಂಗ್ಗೆ ಅನ್ನೋದು ನೀವು ಇವಾಗ ನಾನು ವೀಡಿಯೋ ಪ್ಲೇ ಮಾಡ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಅಷ್ಟರಲ್ಲಿ ನಾನು ಕಾಲೇಜ್ ರೀಚ್ ಆದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೀದರ್ ಈಗ ಡೇ ಬೈ ಡೇ ಪ್ರಾಕ್ಟೀಸ್ ಆಗ್ತಾ ಇದೀನಿ ಇದು ಫಸ್ಟ್ ಡೇ ಆಫ್ ದ ಪ್ರಾಕ್ಟೀಸ್ ಹಂಗೆ ವಿಡಿಯೋನ ನೋಡ್ಕೊಂಡು ಹೋಗ್ತೀರಿ ಇದು ಫೈನಲ್ ಸಾಂಗ್ ಎಲ್ಲ ಸೆಲೆಕ್ಟ್ ಮಾಡಿದಾದ್ಮೇಲೆ ಆದ್ಮೇಲೆ ಎಡಿಟಿಂಗ್ ನಡೆಸ್ತಾ ಇರೋದು ಇದು ಡೇ ತ್ರೀ ಅನ್ಕೋತೀನಿ ಇದು ಬಂದು ಲಾಸ್ಟ್ ಡೇ ಪ್ರಾಕ್ಟೀಸ್ ಇವಾಗ ನೆಕ್ಸ್ಟ್ ಡೇನೆ ಪ್ರೋಗ್ರಾಮ್ ಇದ್ದದ್ದು ಏನೆಲ್ಲ ಆಯ್ತು ಅಂತೆಲ್ಲ ನಿಮಗೆ ಗೊತ್ತಾಗ್ಬೇಕಂದ್ರೆ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತೀರಿ ನಮ್ಗೆ ಫೋರ್ ಡೇಸ್ ಪ್ರಾಕ್ಟೀಸ್ ಟೈಮಲ್ಲಿ ಒನ್ ಮಟ್ಟಕ್ಕೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀವಿ ಅಂತ ಅನ್ಕೋತೀನಿ

ಈಗ ಲಾಸ್ಟಲ್ಲಿ ಪ್ರಾಕ್ಟೀಸ್ ಎಲ್ಲ ಕೂಡ ಮುಗಿಸ್ಕೊಂಡು ಓಕೆ ನಾಳೆ ಪ್ರೋಗ್ರಾಮ್ ಚೆನ್ನಾಗಿ ಆಡೋಣ ಅಂತ ಇವಾಗ ಟೀಚರ್ಸ್ ಎಲ್ಲ ಡೆಮೋ ನೋಡ್ತಿರೋದು ಸೆಕ್ಷನ್ದ್ದು ವೀಡಿಯೋ ಸೊ ಎಲ್ಲರೂ ಅವರು ಕೂಡ ಇಷ್ಟಪಟ್ಟರು ಅಂತ ಅಂದ್ಕೊಂಡು ನಾವು ಪ್ರಾಕ್ಟೀಸ್ ಮುಗಿಸ್ಕೊಂಡು ಮನೆಗೆ ಹೋಗ್ವಿ ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಹೀಗೆ ಬನ್ನಿ ಅಫಿಷಿಯಲ್ ಆಗಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮದು ಪ್ರೋಗ್ರಾಮ್ ಆಗಿದ್ದು ಬಂದು ಫ್ರೈಡೆ ಸೊ ಇವಾಗ ಬೆಳಗ್ಗೆ ಎಲ್ಲ ಇದ್ದು ಇದು ಆಷಾಢ ಶುಕ್ರವಾರದಲ್ಲಿ ಥರ್ಡ್ ವೀಕ್ ಆಗಿದ್ದಂಥ ಡೇ ಇದು ಸೊ ಅದಕ್ಕೆ ನೀಟಾಗಿ ಮನೇಲೆಲ್ಲ ಇದ್ದು ಮನೇಲೆಲ್ಲ ಪೂಜೆ ಎಲ್ಲ ಕೂಡ ಮುಗಿಸಿ ಇವಾಗ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅರೌಂಡ್ ಇದೆಲ್ಲ ವೀಡಿಯೋ ರೆಕಾರ್ಡ್ ಆಗಿರೋದು ಬಂದು ಅರೌಂಡ್ ಮಾರ್ನಿಂಗ್ ಫೈವ್ ಓ ಕ್ಲಾಕಿಗೆ ಸೊ ಆರಾಮಾಗಿ ಪೂಜೆ ಎಲ್ಲ ಮನೇಲಿ ಮುಗಿಸಿ ಇವಾಗ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಚಾಮುಂಡೆಮ್ಮನ ದೇವಸ್ಥಾನಕ್ಕೆ ಇಲ್ಲೆಲ್ಲ ಹೋಗಿ ತುಪ್ಪ ನಿಂಬೆಹಣ್ಣೆ ದೀಪ ತುಪ್ಪದಲ್ಲೆಲ್ಲ ಹಚ್ಕೊಂಡು ದೇವರ ದರ್ಶನ ಎಲ್ಲ ಕೂಡ ಚೆನ್ನಾಗಿಯೇ ಮಾಡಿಕೊಂಡು ಬಂದೆ ನಾನು ತುಂಬ ಬೇಗ ಹೋಗಿದ್ರಿಂದ ಇನ್ನೂ ಬಾಗಿಲೇ ಓಪನ್ ಆಗಿರಲಿಲ್ಲ ಇವಾಗ ಬಂದು ಫಂಕ್ಷನ್ಗೆ ಹೋಗೋದಕ್ಕೆ ರೆಡಿ ಹಾಕ್ತಾಯಿದ್ದೀನಿ ಬೆಳಿಗ್ಗೆ ಸ್ನಾನ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆಲ್ಲ ಕೂಡ ಹೋಗಿ ಬಂದೆ ಅಂದರೂ ಕೂಡ ಕೂದಲು ಡ್ರೈ ಆಗಿರಲಿಲ್ಲ ಅದಕ್ಕೋಸ್ಕರ ಇವಾಗ ನಾನು ಏರ್ ಸ್ಟೈಲ್ ಮಾಡಬೇಕಂತಂದರೆ ಏರ್ ಡ್ರೈ ಆಗೋದು ತುಂಬ ಇಂಪಾರ್ಟೆಂಟ್ ನಾನು ನೀಟಾಗಿ ಏರ್ ಡ್ರೈ ಮಾಡಿಲ್ ಮಾಡಿಲ್ಲದೆ ಇಲ್ಲದಿದ್ದ ಕಾರಣ ನನ್ನ ರಿಂಕಲ್ಸ್ ಕೂಡ ಜಾಸ್ತಿ ಎಫಿಷಿಯಂಟಾಗಿ ಕೂತಿರ್ಲಿಲ್ಲ ಆ್ಯಂಡ್ ನನಗೆ ತುಂಬ ಟೈಮ್ ತೊಗೊತ್ತು ಏರ್ ಸ್ಟೈಲನ್ನ ಕೂಡ ಕೂಡಿಸೋದಕ್ಕೆ ಇವಾಗ ಏರ್ ಎಲ್ಲ ಕೂಡ ಮಾಡಿಕೊಂಡು ನೆಕ್ಸ್ಟ್ ಇವಾಗ ನಾನು ಸ್ಯಾರಿ ಡ್ರಾಪಿಂಗ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಓಡಾಡ್ತಾ ಇದ್ದೀನಿ ಸೊ ಇವಾಗ ನಮ್ಮಮ್ಮನ ಕೂಡ ಕರ್ಕೊಂಡು ಬಂದೆ ಸ್ಯಾರಿ ಡ್ರಾಪಿಂಗ್ ಮಾಡ್ಕೊಳ್ಳೋಣ ಅಂತ ಅದಕ್ಕೂ ಮುಂಚೆ ನಮ್ಮಮ್ಮ ಹೇಳಿದ್ರು ಸೀರೆ ಹೊಡಿಸ್ಕೊಂಡು ಏರ್ ಸ್ಟೈಲ್ ಮಾಡ್ಕೊಂಡ್ರೆ ನಿಮ್ಗೆ ಕಷ್ಟ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಪಿನ್ನೆಲ್ಲ ಮಾಡೋಷ್ಟರಲ್ಲಿ ರಿಂಕಲ್ಸ್ ಎಲ್ಲ ಕೂಡ ಮಾಡ್ಕೊಬಿಡು ಅಂತ ಅಂದರು ಈ ಬ್ರೇಕಲ್ಲಿ ನಾನು ರಿಂಕಲ್ಸ್ ಎಲ್ಲ ಕೂಡ ಮಾಡಿಕೊಂಡೆ ಅಷ್ಟು ನನಗೆ ರಿಸಲ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಬಿಕಾಸ್ ನಾನು ಮುಂಚೆ ಮಾಡ್ಕೊಂಡಾಗೆಲ್ಲ ಕೂಡ ನನಗೆ ರಿಸಲ್ಟ್ ಚೆನ್ನಾಗಿಯೇ ಕೊಡ್ತಿತ್ತು ಆ್ಯಂಡ್ ಇನ್ನು ನನಗೆ ರಿಂಕಲ್ಸು ಎಫಿಷಿಯನ್ಸಿ ಜಾಸ್ತಿ ಇರ್ತಾಯಿತ್ತು ಈ ಟೈಮ್ ಏನಾಯಿತಂದರೆ ಲೈಕ್ ನನಗೂ ಕೂಡ ಟೈಮ್ ಇರಲಿಲ್ಲ ಟೈಮ್ ಇಲ್ಲದೆ ಇದ್ದಿದ್ದ ಕಾರಣ ಏನಾಯಿತು ನಾನು ಸ್ವಲ್ಪ ಅರಿಬರಿಯಲ್ಲಿ ಮಾಡಿದೆ ಆ್ಯಂಡ್ ಅರಿಬರಿಯಲ್ಲಿ ಮಾಡಿದ್ದಕ್ಕೂ ಏನೋ ಗೊತ್ತಿಲ್ಲ ಮತ್ತು ಕೂದಲು ಸ್ವಲ್ಪ ಸ್ವಲ್ಪ ವೆಟ್ ಇತ್ತು ಅದು ಕೂದಲು ಕೂಡ ಫುಲ್ ಡ್ರೈ ಆಗಿರಲಿಲ್ಲ ಅದಕ್ಕೋಸ್ಕರನೂ ನಂಗೆ ರಿಂಕಲ್ಸ್ ನೀಟಾಗಿ ಕೂತಿಲ್ಲ ನಂಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಏರ್ ಸ್ಟೈಲ್ ಬಂದು ಒಂದು ಮಟ್ಟಕ್ಕೆ ಕೊನೆಗೆ ಲಾಸ್ಟಾಗಿ ಓಕೆ ಅಂತ ಅಂದ್ಕೊಂಡು ನಾನೇ ಸ್ಯಾಕ್ರಿಫೈಸ್ ಆಗಿ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ನಾನೇ ತೊಗೊಂಡು ಸ್ಟೈಲ್ನ ಕನ್ಕ್ಲೂಡ್ ಮಾಡಿದೆ ನಮ್ಮಮ್ಮ ಕೂಡ ತುಂಬ ಬೇಗನೆ ಎದ್ರು ಅವತ್ತು ಬಿಕಾಸ್ ನಾನು ರೆಡಿ ಆಗ್ತಾ ಇದ್ನಲ್ಲ ನನಗೆ ಹೆಲ್ಪ್ ಮಾಡೋಕ್ಕೆ ನಮ್ಮಮ್ಮ ಬೇಕಾಗಿತ್ತು ಇವಾಗ ರಿಂಕಲ್ಸ್ ನಾನೇ ಮಾಡ್ಕೊಳೋಣ ಅಂತ ಸ್ಟಾರ್ಟ್ ಮಾಡಿದೆ ನನಗೆ ಇನ್ನೊಬ್ರು ಹೆಲ್ಪ್ ಬೇಕು ಅನಿಸ್ತು ಸೊ ಅವಾಗ ನಮ್ಮಮ್ಮ ಬಂದ್ಬಿಟ್ಟು ನೀಟಾಗೆಲ್ಲ ಕುದ್ಲು ಡಿವಿಷನ್ ಮಾಡಿ 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 ಕೊಟ್ಟರು ಆವಾಗ ನಾನು ಈಸಿಯಾಗಿ ಸ್ವಲ್ಪ 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 ಬೇಗನೇ ರಿಂಕಲ್ಸ್ ಎಲ್ಲ ಕೂಡ ಆಯಿತು ಸೊ ಯಾ ಅಷ್ಟರಲ್ಲಿ ನಮ್ಮಮ್ಮ ನಂಗೆ ಹಾಲು ತಂದುಕೊಟ್ರು ಮತ್ತು ಅವಕಾಡು ಫ್ರೂಟು ಜ್ಯೂಸ್ ಎಲ್ಲ ಕೂಡ ತಂದು ತಂದುಕೊಟ್ರು ಕುಡ್ಕೊಂಡು ಎಲ್ಲ ಮಾಡಿಕೊಂಡು ನಾನು ಟಕ 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 ಅಂತ ರೆಡಿ ಆಗೋದ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ ಎಷ್ಟೈ ಎಲ್ಲ ಮಾಡಿಕೊಂಡು ಐ ಹೋಪ್ ಇವಾಗ ಎಷ್ಟೆಲ್ಲ ಒಂದು ಮಟ್ಟಕ್ಕೆ ಬಂದಿದ್ದೆ ಇವಾಗ ಅದಕ್ಕೆ ಮೇಕಪ್ ಶುರು ಮಾಡ್ತಾ ಇದ್ದೀನಿ ಫಸ್ಟ್ ನಾನು ಮೇಕಪ್ ಎಲ್ಲ ಕೂ ಚೆನ್ನಾಗಿ ಕೂಲಿಂತ ಸ್ಪ್ರೇಲಿ ಹೊಡ್ಕೊಂಡು ಇವಾಗ ಫಸ್ಟ್ ಅಲೋವೆರಾ ಜೆಲ್ ಹಾಕೋದಕ್ಕೂ ಮುಂಚೆ ನಾನು ಊರ ಬ್ಯೂಟಿ ಅವ್ರದ್ದು ಅಲೋವೆರಾ ಜೆಲ್ ಹಾಕ್ ಅದಾದಮೇಲೆ ಗುಡ್ ವೈಫ್ಸ್ ಅವ್ರದ್ದು ಅಲೋವೆರಾ ಜೆಲ್ಲೆಲ್ಲ ಹಾಕಿ ಅದಾದಮೇಲೆ ನಂದು ನಾರ್ಮಲ್ ಕ್ರೀಮ್ನ ಹಾಕಿದೆ ಲೈಕ್ ಮಾಯಶ್ಚರೈಸರ್ ಕ್ರೀಮ್ ಬಂದು ಗುಡ್ ವೈಪ್ಸ್ ಅವ್ರದು ಇವಾಗ ನಾನು ಎನ್ ವೈ ಬಿ ಅವರ ಲೈಕ್ ಟು ಫೈವ್ ಇದು ಫೌಂಡೇಶನ್ ಮತ್ತು ಇದು ಕ್ರೀಮ್ನ ಯೂಸ್ ಇದ್ದೀನಿ ಎನ್ ವೈ ಬಿ ಅವ್ರದ್ದು ಅವೆರಡನ್ನೂ ನಾನು ಸೆಟ್ ಮಾಡ್ಕೊಂಡಿದ್ದು ಯೂಸ್ ಮಾಡಿದ್ದೆಲ್ಲ ಆದಮೇಲೆ ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಬಂದು ಇದು ಕೂಡ ಎನ್ ವೈ ಬಿ ಅವ್ರದ್ದು ಅಂತ ಅನ್ಕೋತೀನಿ ಟೋನರು ಮತ್ತು ಬ್ಲಶು ಅದನ್ನೆಲ್ಲ ಕೂಡ ಯೂಸ್ ಮಾಡಿದೆ ಅದಾದಮೇಲೆ ಇವಾಗ ಲಿಪ್ಸಿಗೆ ಲಿಪ್ಕೇರ್ ಇದ್ದೀನಿ ಗುಡ್ ಅವ್ರದ್ದು ಬೀಟ್ರೂಟ್ದು ಅದೆಲ್ಲ ಆಗಷ್ಟರಲ್ಲಿ ನನಗೆ ಕಣ್ಣಿ ಮೇಕಪ್ ಮಾಡಿಬಿಡೋಣ ಫಸ್ಟು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಇವಾಗ ಕಣ್ಣಿಗೆ ಹೈಲೈನರ್ ಮತ್ತು ಮಾ ಐಲೆನರ್ ಬಂದು ಡಾಸ್ಲರ್ ಅವ್ರದ್ದು ಮಾಮಾ ಇರ್ತದ್ದು ಐಲ್ಯಾಷಸ್ ಎಲ್ಲ ಹಾಕ್ಕೊಂಡು ಎಲ್ಲ ಕೂಡ ಹಾಕಿ ಮುಗಿಸಿ ಅದಾದಮೇಲೆ ನಾನು ಗುಡ್ ವೈಬ್ಸ್ ವೈಪ್ಸ್ರ್ದ ಲಿಪ್ಸ್ಟಿಕ್ ಹಾಕಿ ನನ್ನ ಮೇಕಪ್ನ ಮುಗಿಸ್ದೆ ಆಮೇಲೆ ಎರಡು ಸ್ಟಿಕ್ಕರ್ ಇಟ್ಕೊಂಡು ಕಂಪ್ಲೀಟ್ ಮೇಕಪ್ನ ಸಿಂಪಲ್ಲಾಗಿ ಮುಗಿಸಿದ್ದೀನಿ ನಮ್ಮಮ್ಮ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಹಳೆ ಕಾಲದಲ್ಲಿ ಹೀರೋಯಿನ್ ಇದ್ರಲ್ಲ ಆ ಥರ ಕಾಣಿಸ್ತಾ ಇದೆಯಾ ಅಂತ ಕೆಲವರು ಹೀರೋಯಿನ್ಗಳ ಥರ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಫೋಟೋಸ್ ಕೂಡ ನೋಡಿಸಿದ್ರು ಚೆನ್ನಾಗೇನು ಫೋಟೋಸ್ ಎಲ್ಲ ಕೂಡ ಇಟ್ಸ್ಕೊಂಡೆ ನಾನು ಕೂಡ ಕಾಲೇಜಿಗೆ ಹೋಗಿದ್ದು ಆದಮೇಲೆ ಯಾರೆಲ್ಲ ಫೋಟೋಸ್ನ ನೋಡಬೇಕು ಅವ್ರು ನನ್ನ ಇನ್ಸ್ಟಾಗ್ರಾಮ್ಗೆ ಹೋಗಿ ನಾನು ಇದೆ ನೋಡಿ ಇವಾಗ ಅಷ್ಟರಲ್ಲಿ ನಮ್ಮಮ್ಮ ಓಲೆದೆಲ್ಲ ತಿರ್ಪ ಎಲ್ಲ ಕೂಡ ಬಿಚ್ಚಿದ್ರು ಇವಾಗ ನಾನು ಓಲೆ ಎಲ್ಲ ಇಟ್ಕೋತಾ ಇದ್ದೀನಿ ಪಾಪ ತುಂಬ ಹೆಲ್ಪ್ ಮಾಡಿದ್ರು ನಮ್ಮಮ್ಮ ಅಂತೂ ನನಗೆ ಇದು ಬೇಡ ಅದು ಅದು ಬೇಡ ಇದು ಅಂತೆಲ್ಲ ಇವಾಗ ಸ್ಟಿಕ್ಕರೆಲ್ಲ ಹಾಕ್ಕೊಂಡಿದ್ದಾಯ್ತು ಲೇಟ್ ಆಗಿಬಿಟ್ಟಿತ್ತು ನಾನು ಏಯ್ಟ್ ಫೋರ್ಟಿ ಫೈವ್ಗೆ ಹೋಗಬೇಕಿತ್ತು ಬಟ್ ನಾನು ಹೋಗಿದ್ದು ಬಂದು ನೈನ್ ಥರ್ಟಿಗೋ ಏನೋ ಕಾಲೇಜ್ ಹತ್ರ ಸೊ ಇವಾಗ ಆಯಿತು ಮೇಕಪ್ಪು ಆಯಿತು ಮತ್ತು ಹೇರ್ ಸ್ಟೈಲ್ ಕೂಡ ಒಂದು ಮಟ್ಟಕ್ಕೆ ಆಗಿದೆ ಆ್ಯಂಡ್ ಇವಾಗ ನಾನು ವೇರ್ ಮಾಡ್ತಿರೋದು ಬಂದು ಮೈಸೂರು ಸಿಲ್ಕ್ ಸ್ಯಾರಿ ಇದು ಒನ್ ಕಲರು ಲೈಕ್ ಸ್ಯಾರಿ ಎಲ್ಲ ಒನ್ ಕಲರ್ ಇದೆ ಬಾರ್ಡರ್ ಮತ್ತು ಸೆರ್ಗ್ ಒಂದು ಕಲರ್ ಇದೆ ಪರ್ಪಲ್ ಕಲರು ಸ್ಯಾರಿಯಲ್ಲಿ ಒಂಥರ ಲೈಟ್ ಕ್ರೀಮ್ ಕಲರ್ ಥರ ಸ್ಯಾರಿ ಇದೆ ನಮ್ಮಮ್ಮ ಒಸಲಿ ವೇರ್ ನಮ್ಮ ಅಕ್ಕ ಅವರ ಬಂದೆ ಅವ್ರ ಫಂಕ್ಷನ್ಗೆ ನೀವು ಈ ವಿ ನನ್ನ ಹಳೆ ವಿಡಿಯೋಸಲ್ಲಿ ನೋಡಿರ್ತೀರ ಇವಾಗ ನಾನು ಅದನ್ನೇ ಹಾಕ್ಕೊಂಡೋಣ ಯಾಕಂದರೆ ಎತ್ನಿಕ್ ಡೇ ನಮ್ಮ ಕಾಲೇಜಲ್ಲಿ ಸೆಲೆಬ್ರೇಟ್ ಮಾಡ್ತಿರೋದ್ರಿಂದ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಸೀರೆ ಎಲ್ಲ ಹೊಡಿಸ್ತಿದ್ದಾರೆ ಎಲ್ಲ ಆದಮೇಲೆ ಮುಗಿನದ್ದು ಚಿಕ್ಕದಾಯಿತು ಅಂತ ಅಂದರು ನಮ್ಮಪ್ಪ ಸೊ ದೊಡ್ಡ ದೊಡ್ಡ ಮುಗಿನ ಇಟ್ಕೋ ನಾನು ಯೂಶಾಲಕ್ ಪಿಕಾಕ್ ಪಿಕಾಕ್ ಅಲ್ಲ ಬಾತ್ಕೊಳ್ಳಿದ್ದ ಮುಗುನ ತಿಡ್ತೀನಲ್ಲ ದೊಡ್ಡದು ಅದನ್ನು ಹಿಟ್ಕೋ ಅಂತ ಹೇಳಿದ್ರು ಅದನ್ನು ಲಾಸ್ಟ್ ಮಿನಿಟಲ್ಲಿ ಕೂತಿದಾಗ ಚೇಂಜ್ ಎಲ್ಲ ಕೂಡ ಮಾಡಿದೆ ಅದಾದಮೇಲೆ ನನಗೆ ಗೊತ್ತಾಯಿತು ನೇಲ್ ಪಾಲಿಷ್ ಹಾಕಿಲ್ಲ ಅಂತ ಅಂದ್ಬಿಟ್ಟು ಅವಾಗ ನನ್ನ ಕಾರಲ್ಲಿ ನಮ್ಮಪ್ಪ ಕೂತ್ಕೊಂಡು ಹಾರನ್ ಮಾಡ್ತಿದ್ದಾರೆ ಅವಾಗ ಮಾತ್ರ ನಾನು ಲೆಫ್ಟ್ ಹ್ಯಾಂಡಿಗೆ ನೇಲ್ ಪಾಲಿಷ್ನ ಹಾಕಿದೆ ಅಲ್ಲಿಗೂ ರೈಟ್ ಹ್ಯಾಂಡಿಗೆ ರೈಟ್ ಹ್ಯಾಂಡಿಗೆ ಗುಷಲ್ಲಾಗ ನೈಲ್ ಪಾಲಿಶ್ ಹಾಕೋಲ್ಲ ಸೊ ಹಂಗಾಗಿ ಲೆಫ್ಟ್ ಹ್ಯಾಂಡಿಗೆ ಮಾತ್ರ ನಾನು ನೈಲ್ ಪಾಲಿಷ್ನ ಹಾಕಿದೆ ಇವಾಗ ಸೀರೆ ಎಲ್ಲ ಟಕ 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 ಅಂತ ಉಡ್ಸು ಅಂತ ಹೇಳಿದೆ ನಮ್ಮಅಮ್ಮಂಗೆ ನಮ್ಮಮ್ಮ ಕೂಡ ಟಕ 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 ಅಂತ ನನಗೆ ಸೀರೆ ಎಲ್ಲ ಕೂಡ ಹುಡ್ಸಿದ್ರು ಬನ್ನಿ ಇವಾಗ ನೆಕ್ಸ್ಟ್ ಏನಾಯ್ತು ಅಂತ ನೋಡೋಣ ಆಗಿ ನಾನು ಈ ಥರ ಕಾಣ್ತಾ ಇದ್ದೀನಿ ಇವಾಗ ಕಾರ್ನ ಆಚೆಗಡೆ ತೆಗಿತಾ ಇದ್ದಾರೆ ತೆಗ್ದು ನಮ್ಮಪ್ಪ ಕೂತ್ಕೊಂಬಿಟ್ಟಿದ್ದಾರೆ ನಾನು ಹೋಗಿ ಹಾಕಬೇಕಷ್ಟೆ ಟಕ 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 ಅಂತ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಆನ್ ದಿ ವೇ ಇಲ್ಲಿ ಸ್ವಲ್ಪ ನೀ ಎಲ್ಲ ಆಗ್ತಾಯಿತ್ತು ನಾನು ಮಳೆ ಬಿದ್ದರೆ ಫೋಟೋಸ್ ಎಲ್ಲ ತೊಗೊಳಕ್ಕಾಗಲ್ವೇ ಅಂತ ಅಂದ್ಕೊಂಡೆ ಹೋದೆ ಬಟ್ ನಮಗೆ ಅವತ್ತು ವೆದರ್ ಕೂಡ ಸಪೋರ್ಟ್ ಮಾಡ್ತು ನಾನು ಮನೆಗೆ ಬರೋ ತನಕ ಮಳೆ ಬಿದ್ದಿರಲಿಲ್ಲ ಆ್ಯಂಡ್ ಲೇಟ್ ಆಗಿರೋದ್ರಿಂದ ನಮ್ಮಪ್ಪ ಫುಲ್ ಆಗಿ ಕಾರ್ ಓಡಿಸ್ತಿದ್ದಾರೆ ಕಾರಲ್ಲಿ ಕುತ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದೀನಿ ಯಾರಾದರೂ ಈ ವಿಡಿಯೋಸ್ ನೋಡೋರಿಗೆ ಏನಾದರೂ ಈ ದಾರಿ ಗೊತ್ತಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನ್ನ ರಿಲೇಟಿವ್ಸ್ ಬಿಟ್ಟು ಅಥವಾ ನನ್ನ ಫ್ಯಾಮಿಲಿ ನಾನು ಬಿಟ್ಟು ಅವರೆಲ್ಲರಿಗೂ ಈ ದಾರಿ ಗೊತ್ತಿರುತ್ತೆ ಬೇರೆಯವ್ರಿಗೆಲ್ಲ ನಾನು ಯಾವ ರೂಟಲ್ಲಿ ಓಡಾಡಿದೆ ಅನ್ನೋದು ಗೊತ್ತಾಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇವಾಗ ಬಿಸಿಲು ಬರ್ತಿದೆ ಅದಕ್ಕೋಸ್ಕರ ಸೆಲ್ಫಿ ವೀಡಿಯೋ ತೊಗೊಂಡಿದ್ದೀನಿ ನಾನು ಕೂಡ ಕಾರಲ್ಲಿ ಕೂತ್ಕೊಂಡು ನೋಡಿ ಇದೇ ನೋಡಪಿನ್ನೆ ಆಮೇಲೆ ನಾನು ಚೇಂಜ್ ಮಾಡಿಬಿಟ್ಟು ಇಕ್ಕೊಂಡಿದ್ದೆ ಫಸ್ಟ್ ಚಿಕ್ಕದಿಟ್ಟಿದ್ದೆ ಅದಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದರೆ ನಾನು ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ದೊಡ್ಡ ಇಟ್ಟೆ ದೊಡ್ಡ ಮುಗ್ನತ್ತಿಟ್ಟರೆ ಆಮೇಲೆ ಟೂ ಡೇಸ್ ಮುಗಿನತ್ತಿಡೋಕ್ಕಾಗಲ್ಲ ಬಿಕಾಸ್ ಅದು ಸ್ವಲ್ಪ ತೂಕ ಇರ್ತಾರಲ್ಲ ನೋವು ತೊಗೊಂಡ್ಬಿಡುತ್ತೆ ಹಂಗಾಗಿ ನಾನು ನೆಕ್ಸ್ಟ್ ಟೂ ಡೇಸ್ ನಾನು ಮುಗಿನತ್ತೆ ಇಟ್ಟಿರಲಿಲ್ಲ ಇವಾಗ ಅವಾಗ ಹೋಗ್ತಾ ಇದೀನಿ ಬನ್ನಿ ಮೆಹೆಂದಿ ಎಲ್ಲ ಕೂಡ ಹಾಕೊಂಡೆ ಆಗಿ ಆಗಿದ್ದಾಗ ಚೆನ್ನಾಗಿ ಕಾಣುತ್ತೆ ಅಂತ ಕಾಲೇಜ್ ಹತ್ರ ರೀಚ್ ಆಗಿದೆ ನಾನೀಗ ಸೋ ಏ ನಾವಿವಾಗ ಕಾಲೇಜ್ ರೀಚ್ ಆಗಿ ಯಾವ ಮಾಡ್ರು ಕಾಣಿಸೋರಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ನಾನು ಹೋಗಿ ತಗಸ್ಕೊತೀನಿ ಬರ್ತೀವಿ ಬರಲ್ಲ ನೋ ನಾವು ಜಾಸ್ತಿ ರೌಂಡ್ ನೋಡೋಕೆ ಆಗಲ್ಲ ಕಣೋ ಹೀಲ್ಸ್ ನೋಡಿ ಎಷ್ಟು ಉದ್ದಾಕ ಈ ಡ್ಯಾನ್ಸ್ ಮಾಡೋಕೆ ಆಗುತ್ತೆ 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 ನಾನು ನೆನೆಯಲ್ಲಿ ಹೀಲ್ಸಲ್ಲೆಲ್ಲ ಮಾಡಿದ್ದು ಸೊ ಹಾಗಾಗಿ ಆಗುತ್ತೆ ಈಗ ಲಾಸ್ಟ್ ಮಿನಿಟ್ ನಮ್ಮ ಕಾಸ್ಟ್ಯೂಮಲ್ಲೇ ಒಂದು ಸಲ ಡ್ಯಾನ್ಸ್ ಆಡ್ಬಿಡೋಣ ಅಂತ ಹಾಡ್ತಾ ಇದ್ದೀವಿ ಇದು ನಾನು ಫಾಸ್ಟ್ ಫಾರ್ವರ್ಡಲ್ಲಿ ಹಾಕಿದ್ದೀನಿ ನಮ್ಮದು ಫೈನಲ್ ಔಟ್ಪುಟ್ ಡ್ಯಾನ್ಸ್ದು ಹೆಂಗೆ ಬಂತು ಅಂತ ನೀವು ನೋಡಬೇಕಂತ ಅಂದರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬಾರ್ದು ನಾನು ಹಾಕಿದ್ದೀನಿ ಕಂಪ್ಲೀಟ್ ನಮ್ಮದು ಡ್ಯಾನ್ಸ್ ಸೊ ಅದನ್ನು ಆರಾಮಾಗಿ ನೋಡಿಕೊಂಡು ಬನ್ನಿ ನಮ್ಗಂತೂ ಒಂದು ಮಟ್ಟಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಬಿಕಾಸ್ ಇಲ್ಲೆಲ್ಲ ನಾನ್ ಡ್ಯಾನ್ಸರ್ಸೆ ಆಲ್ಮೋಸ್ಟ್ ಆಲ್ ಡ್ಯಾನ್ಸ್ ಆಡಿರೋದು ಡ್ಯಾನ್ಸ್ ಕಲ್ತಿರೋರು ಯಾರೂ ಡ್ಯಾನ್ಸ್ ಆಡಿರಲಿಲ್ಲ ಹಾಗಾಗಿ ವಿ ಆರ್ ಹ್ಯಾಪಿ ವಿತ್ ದ ಔಟ್ಪುಟ್ ಇದು ಫಾಸ್ಟ್ ಫಾರ್ವರ್ಡಲ್ಲಿದೆ ಸ್ಲೋ ಮೋಷನಲ್ಲಿ ಆಮೇಲೆ ಹಾಕ್ತೀನಿ ನೋಡಿ ಬನ್ನಿ ಇವಾಗ ಪ್ರೋಗ್ರಾಮ್ ಶುರುವಾಗುತ್ತೆ ಹೋಗೋಣ ಈಗ ಪ್ರೋಗ್ರಾಮ್ ಶುರುವಾಯಿತು ಈಗ ಸ್ಟೇಜ್ ಮೇಲೆ ಇರೋದು ಬಂದು ನಮ್ಮ ಪ್ರಿನ್ಸಿಪಲ್ ಮತ್ತು ನಮ್ಮ ಎಮ್ ಬಿ ಎ ಡಿಪಾರ್ಟ್ಮೆಂಟ್ನ ಎಚ್ ಒ ಡಿ ಮತ್ತು ಪ್ಲೇಸ್ಮೆಂಟ್ ಹೆಡ್ ಇನ್ನೊಂದು ಡೀನ್ ಮ್ಯಾಮ್ ಸೊ ಎಲ್ಲರೂ ಕೂಡ ಬಂದರು ಆಗಿ ಇವಾಗ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ದಾರೆ ನಾವು ಕೂಡ ಕುತ್ಕೊಂಡು ನೋಡ್ತಾ ಇದ್ದೀವಿ ಫಸ್ಟು ಗುರು ಪೂರ್ಣಿಮಾದು ರಿಲೇಟೆಡ್ ಆಗಿ ಪ್ರೋಗ್ರಾಮ್ ಎಲ್ಲ ಮುಗಿಸಿದ್ರು ಅದಾದಮೇಲೆ ಒಂದು ಅರೌಂಡ್ ಲೆವೆನ್ ಥರ್ಟಿ ಟ್ವೆಲ್ಗೆ ಶುರುವಾಯಿತು ಎತ್ನಿಕ್ ಡೇ ಸೊ ಯಾ ಇವ್ದೆಲ್ಲರದ್ದು ಕೂಡ ಸ್ಪೀಚಸ್ ಎಲ್ಲ ಕೂಡ ಕೇಳಿಕೊಂಡು ಆಮೇಲೆ ನಾನು ನಿಮಗೆ ಸಿಗ್ತೀನಿ ಬಂದಿರ ಗೆಸ್ಟ್ ಲೈಟಿಂಗ್ ನ ಲ್ಯಾಂಪ್ ಮಾಡಿದ ಆದಮೇಲೆ ಇನ್ವೊಕೇಷನ್ ಸಾಂಗ್ ನಾ ಮುಕಾಂತರ ನಮ್ಮ ಪ್ರೋಗ್ರಾಮ್ ಶುರುವಾಯಿತು ಆ ಸಾಂಗ್ ಬಿ जस्ट ಕ್ಲಿಪ್ ಹಾಕಿಬಿಡಿ ನೀವು ಕೂಡ ನೋಡಿ ಎಂಜಾಯ್ ಮಾಡ್ಕೊಳ್ಳಿ ಗೋರು ನೀರೆ ತುಯೆ ದಾಸರೇ ನೀಮೆ ಇನ್ನು ವಿಡಿಯೋ ಕೊಡ್ತೀನಿ ಯಶಸ್ವಿ ಮಾರತೋ ಕಣಸಾ ನೋಡು ತಗೋಬೇಕಾ ತಗೋ ಬ್ಯಾಕ್ ಟು ದ ಪ್ರೋಗ್ರಾಮ್ಸ್ ಸೊ ಇವಾಗ ಕಲ್ಚರಲ್ ಪ್ರೋಗ್ರಾಮ್ಸ್ ಸ್ಟಾರ್ಟ್ ಆಯ್ತು ಫಸ್ಟ್ ನಾನು ಅವಾಗಲೇ ಹಾಗೆ ಗುರುಪೂರ್ಣಿಮೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಲೈಕ್ ಪ್ರಿನ್ಸಿಪಲ್ ಮತ್ತು ಡಿ ನೋ ಪ್ಲೇಸ್ಮೆಂಟ್ ಇನ್ಚಾರ್ಜ್ ಎಲ್ಲರೂ ಕೂಡ ಮಾತಾಡಿದ್ರು ಅದೆಲ್ಲ ಆದಮೇಲೆ ನೆಕ್ಸ್ಟ್ ಆಗಿ ನಾವು ಎತ್ನಿಕ್ ಡೇ ಪ್ರೋಗ್ರಾಮ್ನ ಶುರು ಮಾಡಿದ್ರಿ ಇವಾಗ ಸ್ಕ್ರೀನ್ ಮೇಲೆ ನೋಡ್ತಿರೋದು ಬಂದು ನನ್ನ ಕ್ಲಾಸ್ಮೇಟ್ ವೆಂಕಟೇಶ್ ಅಂತ ಇವರು ಸೋಲೋ ಡ್ಯಾನ್ಸ್ ಪರ್ಫಾಮೆನ್ಸ್ ಕೊಟ್ಟರು ಅದಾದಮೇಲೆ ಇವಾಗ ಹಾಡ್ತಿರೋ ತ್ರೀ ಗರ್ಲ್ಸ್ ಬಂದು ಇವರು ನನ್ನ ಕ್ಲಾಸ್ಮೇಟ್ಸ್ ಇವರು ಕೂಡ ಚೆನ್ನಾಗಿನೇ ಹಾಡಿದ್ರು ಇದು ಬಂದು ನನ್ನ ಸೀನಿಯರ್ ಇವರು ಸೋಲೋ ಡ್ಯಾನ್ಸ್ನ ಆಡಿದ್ರು ಇವರು ಕೂಡ ಡ್ಯಾನ್ಸ್ನ ಸಖತ್ತಾಗೇ ಹಾಡಿದ್ರು ಇದೇ ರೀತಿ ಕೆಲವು ಡ್ಯಾನ್ಸ್ಗಳಿತ್ತು ಮತ್ತು ಫ್ಯಾಷನ್ ಶೋ ಇತ್ತು ಮತ್ತು ನಮ್ಮ ಸೀನಿಯರ್ ಬಾಯ್ಸಿಂದ ಒಳ್ಳೆ ಡ್ಯಾನ್ಸ್ ಅಂತೂ ಹಾಡಿದ್ರು ನಂತರ ಕಾಮಿಡಿಯಾಗಿ ಎಲ್ಲರೂ ನಗಿಸ್ತಾ ಡ್ಯಾನ್ಸ್ನ ಹಾಡಿದ್ರು ನೀವೆಲ್ಲರೂ ಇಷ್ಟೊತ್ತು ನೋಡಿದ್ರಿ ನಮ್ಮ ಟೀಚರ್ಸ್ಗೆ ಹಾಡ್ಸಿದಂಥ ಗೇಮ್ಸ್ ಗುರುಪೂರ್ಣಿಮಾ ಇತ್ತಲ್ಲ ಅದಕ್ಕೋಸ್ಕರ ಕಲ್ಚರಲ್ಸ್ ಮಧ್ಯದಲ್ಲಿ ಟೀಚರ್ಸ್ಗೆ ಗೇಮ್ಸ್ನ ಆರ್ಗನೈಸ್ ಮಾಡಿದ್ರು ಆ ಗೇಮ್ಸ್ನೆಲ್ಲ ಕೂಡ ಹಾರಿಸಿದ್ರು ಅದರಲ್ಲಿ ಪ್ರಸನ್ನ ಸರ್ ಮೀನ್ ಆದರೂ ಪ್ರಸನ್ನ ಸರ್ ಯಾರಂದ್ರೆ ನೆಕ್ಸ್ಟ್ ಸಾಂಗ್ ಹೇಳಿದ್ದಾರೆ ಅವರೇ ಸೊ ಇವಾಗ ನನ್ನ ಕ್ಲಾಸ್ಮೇಟ್ ಯಶಸ್ವಿನಿ ಡ್ಯಾನ್ಸ್ ಆಡ್ತಿದ್ದಾಳೆ ಇವನ್ನೆಲ್ಲರೂ ಕೂಡ ನನ್ನ ವೀಡಿಯೋಸಲ್ಲಿ ನೋಡಿರ್ತೀರ ಇವಾಗ ಹೌ ಡ್ಯಾನ್ಸ್ ಎಲ್ಲ ಆದಮೇಲೆ ಫ್ಯಾಷನ್ ವಾಕ್ ಕೊಟ್ಟರು ಇದು ಕೂಡ ನಮ್ಮ ಕ್ಲಾಸ್ನ ಬಾಯ್ಸು ಎಲ್ಲರೂ ಕೂಡ ಸೇರಿಕೊಂಡು ಅವರ ಒಂದು ಗ್ರೂಪ್ ಇಂದ ಫ್ಯಾಷನ್ ವಾಕ್ನ ಮಾಡಿದ್ರು ಇದು ಬಂದು ಒಂಥರ ಟ್ರೆಡಿಷನಲ್ ಅಟೈರ್ ಥರ ಇತ್ತು ಇದು ಕೂಡ ಫ್ಯಾಷನ್ ವಾಕ್ ಚೆನ್ನಾಗಿಯೇ ಬಂತು ಫ್ಯಾಷನ್ ವಾಕ್ ಎಲ್ಲ ಮುಗಿಸ್ಕೊಳಷ್ಟರಲ್ಲಿ ಅರೌಂಡ್ ನಮ್ಮದು ಎಲ್ಲ ಡ್ಯಾನ್ಸ್ ಟೈಮಿಂಗ್ಸ್ ಅಂತೂ ಆಗಿತ್ತು ನಮ್ಮದು ಡ್ಯಾನ್ಸ್ ಆಡಿದ್ಮೇಲೆ ಅನ್ಕೋತೀನಿ ಅವರು ಫ್ಯಾಷನ್ ವಾಕ್ ಎಲ್ಲ ಕೂಡ ಮಾಡಿದ್ದು ಇವಾಗ ಈ ಫ್ಯಾಷನ್ ಅವರ್ ಪ್ರೊಫೆಸರ್ ಪ್ರಸನ್ನ ಸರ್ ಅದನ್ನು ಕೂಡ ಹಾಕಿದ್ದು ನೋಡುತ್ತೀನಿ ಎಂಜಾಯ್ ಮಾಡಿ ಬಲಿಸಿದೆ ಮನ ಕಣದ ಕಡಲಿಗೆ ಬಲಿಸಿದೆ ಮನ ಕಣದಲ್ಲೆನೆ ಒಂದು ದಿನ ಸರ್ ಸ್ಕ್ರೀನ್ ಮೇಲೆ ಬರ್ತಿರೋದು ಬಂದು ನನ್ನ ಸೀನಿಯರ್ಸು ಇವರು ತ್ರೀ ಮೆಂಬರ್ಸು ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳಿದ್ರು ಸೊ ಅವರು ಕೂಡ ಡ್ಯಾನ್ಸ್ನ ಚೆನ್ನಾಗಿಯೇ ಹಾಡಿದ್ರು ಒಂಥರ ಮಿಕ್ಸ್ ಸಾಂಗ್ಸ್ ಎಲ್ಲ ತೊಗೊಂಡು ಇವರು ಕೂಡ ಚೆನ್ನಾಗಿ ಹಾಡಿದ್ರು ಇವಾಗ ಈ ಕ್ಲಿಪ್ಪಿಂಗಿಗೂ ಮುಂಚೆ ನಮ್ಮ ಸರ್ ಒಂದು ಸಾಂಗ್ ಹೇಳಿದ್ರು ಅದನ್ನು ಕೂಡ ಹಾಕಿದ್ದೆ ನೆಕ್ಸ್ಟ್ ಕೂಡ ನಮ್ಮ ಪ್ರೊಫೆಸರ್ ಒಂದು ಸಾಂಗ್ನ ಹೇಳಿದ್ರು ಅದನ್ನು ಕೂಡ ಹಾಕಿದ್ದೀನಿ ನೋಡಿ ಎಂಜಾಯ್ ಮಾಡಿ ဘယ်မသိတယ်လေတူမာနိကိုနေနနမတု ಥರ ದ ಮೋಸ್ಟ್ ಅವಾಯ್ಡೆಡ್ ಅಂತ ಅನ್ನಿಸ್ತು ಗೊತ್ತಿರೋರಿಗೆ ನಮಗಂತೂ ಈ ಡ್ಯಾನ್ಸ್ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ ಹಂಗಾಗಿ ನಮಗೆ ನೋಡೋಕ್ಕಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿತ್ತು ಚೆನ್ನಾಗಿ ಚೆನ್ನಾಗಿನ ಡ್ಯಾನ್ಸ್ ಆಡಿದ್ರು ಎಲ್ಲ ಕಾಮಿಡಿ ಸಂತೂರ್ ಮಮ್ಮಿ ಆ ಥರ ಯೂಸ್ ಮಾಡಿಕೊಂಡು ಅಡ್ವರ್ಟೈಸ್ ಹ್ಯಾಡ್ಸ್ನ ಯೂಸ್ ಮಾಡಿಕೊಂಡು ಮತ್ತು ಇನ್ನೂ ಐಟ್ ಆಗಿಲ್ಲ ಅಂತ ಒಂದು ಹ್ಯಾಡ್ ಬರುತ್ತಲ್ಲ ಅದನ್ನೆಲ್ಲ ಕೂಡ ಯೂಸ್ ಮಾಡಿಕೊಂಡು ಚೆನ್ನಾಗಿತ್ತು ಫಸ್ಟು ಕೌಸಲ್ಯ ಸುಪ್ರಜಾ ರಾಮ ಅದರಿಂದ ಇವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಶುರುವಾಯಿತು ಇದಂತೂ ಒಂಥರ ಶೋಟ್ಸ್ ಶೋ ಸ್ಟಾಪರ್ ಅಂತಲೇ ಹೇಳ್ಬೋದು ಈ ಡ್ಯಾನ್ಸ್ ಪರ್ಫಾರ್ಮೆನ್ಸು ಮತ್ತು ಮಧ್ಯದಲ್ಲಿ ಕೃಷ್ಣನ್ ರಿಲೇಟೆಡ್ ಸಾಂಗ್ಸ್ ಎಲ್ಲ ಬಂತು ಅದಕ್ಕೂ ಡ್ಯಾನ್ಸ್ ಆಡಿದ್ರು ಮತ್ತು ಸರ್ಜ 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 ಬಂದು ಸರ್ಜಾ ಆ ಮ್ಯೂಸಿಕಿಗೂ ಕೂಡ ಡ್ಯಾನ್ಸ್ ಆಡಿದ್ರು ನಾನು ಇದನ್ನು ನೀವು ಏನು ಮ್ಯೂಸಿಕ್ ಜೊತೆ ಡ್ಯಾನ್ಸ್ನ ನೋಡಿದ್ರೆ ಸಖತ್ ಎಂಜಾಯ್ ಮಾಡ್ತೀನಿ ನಾವು ಕೂಡ ಆಡಿಯನ್ಸ್ ಕಿರ್ಚಿದ್ರು ಅದೇ ರೀತಿ ನೀವು ಕೂಡ ಎಂಜಾಯ್ ಮಾಡ್ತಿದ್ರಿ ಇದು ಬಂದು ನಮ್ಮ ಸೀನಿಯರ್ಸ್ ಬಾಯ್ಸ್ ಮಾಡಿದಂಥ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೇ ರೀತಿ ಅಂತೂ ಇದು ಲಾಸ್ಟ್ ಪರ್ಫಾರ್ಮೆನ್ಸ್ ಆಗಿತ್ತು ಫ್ಯಾಷನ್ ಶೋ ಆದಮೇಲೆ ಈ ಪರ್ಫಾರ್ಮೆನ್ಸ್ನ ಒನ್ಸ್ ಮೂರು ಒನ್ಸ್ ಮೂರು ಅಂತ ಕೇಳಿಕೊಂಡು ಮತ್ತೆ ಇನ್ನೊಂದ್ಸಲಿ ಹಾಡಿದ್ರು ಅವಾಗೂ ಕೂಡ ಜನ ಅಷ್ಟೇ ಕ್ರೌಡಲ್ಲಿ ಹಂಗೆ ಕಿರ್ಚ್ಕೊಂಡು ಎಂಜಾಯ್ ಮಾಡಿದ್ರು ಶಕುಂತಲ ಬಂದಲು ಅದು ಕೂಡ ಎಲ್ಲ ಮಿಡ್ಡಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಾಡಿದ್ರು ಒಂಥರ ನಮಗೂ ಕೂಡ ಎಂಜಾಯ್ಮೆಂಟಲ್ಲಿ ಚೆನ್ನಾಗೇ ಇತ್ತು ಇವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಿಮಗೆಲ್ಲರಿಗೂ ಕೂಡ ಈ ಒಂದು ಕಲ್ಚರಲ್ ಶೋದು ಅಥವಾ ನಾನು ಎತ್ನಿಕ್ ಡೇ ಏನು ವೀಡಿಯೋ ಇದ್ದೀನಲ್ಲ ಅದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಸೊ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ವೆಲ್ ವಿಶಸ್ ಮತ್ತು ನಿಮ್ಮ ಅಭಿಪ್ರಾಯನ ನನ್ನ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ ಒಂಥರ ಫ್ರೆಂಡ್ಸ್ ಮ್ಯೂಸಿಕ್ ಎಲ್ಲರೂ ಕೂಡ ಎಲ್ಲ ಸೇರ್ಕೊಂಡಿ ಡ್ಯಾನ್ಸ್ ಮಾಡಿದ್ರು ಆ್ಯಸ್ ದೇ ಆರ್ ಗೋಯಿಂಗ್ ಔಟ್ ಫ್ರಮ್ ದ ಕಾಲೇಜ್ ಒಂಥರ ಅವ್ರಿಗೆ ಮೆಮೊರಬಲ್ ಆಗಿ ಇರುತ್ತೆ ಈ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಂತ ನಾನು ಅನ್ಕೋತೀನಿ ಆ ರೀತಿ ಎಲ್ಲ ನಾನ್ ಡ್ಯಾನ್ಸಸ್ ಎಲ್ಲ ಸೇರ್ಕೊಂಡು ಡ್ಯಾನ್ಸ್ ಮಾಡಿದ್ರು ಹೆಂಗಿರುತ್ತೋ ಆ ರೀತಿ ಕಾಮಿಡಿಯಾಗಿ ಸಖತ್ತಾಗಿ ಡ್ಯಾನ್ಸ್ನ ಮಾಡಿದ್ರು ಇವರು ಅದೇ ರೀತಿ ನಿಮಗೂ ಕೂಡ ಈ ವಿಡಿಯೋ ಅವರೆಷ್ಟು ಚೆಂದ ಡ್ಯಾನ್ಸ್ ಮಾಡಿದಾರಲ್ಲ ಅದೇ ರೀತಿ ನಿಮಗೂ ಅಷ್ಟೇ ಚೆಂದ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ ಈ ಥರ ಎಲ್ಲ ಕಾಮಿಡಿ ರೀಲ್ಸ್ಗಳು ಆ ಥರ ಎಲ್ಲ ಫ್ರೆಂಡ್ಸ್ ರಿಲೇಟೆಡ್ ಆಗಿ ಎಲ್ಲ ಸೇರಿಕೊಂಡು ಎಲ್ಲ ಮಾಡ್ಕೊಂಡು ಅಥವಾ ಡೈಲಾಗ್ಸ್ನೆಲ್ಲ ತೊಗೊಂಡು ಡ್ಯಾನ್ಸ್ ಎಲ್ಲ ಹಾಡಿ ಲಾಸ್ಟಲ್ಲಿ ಎಲ್ಲ ಏನಕ್ಕೆ ತುಂಬ ವೆಯ್ಟ್ ಮಾಡ್ತಿರ್ತಾರೆ ಅಥವಾ ಡ್ಯಾನ್ಸ್ ಅಂದರೆ ಲಾಸ್ಟಲ್ಲಿ ಒಂದು ಇಲ್ದಿರ ಮಿಸ್ ಆಗೋದಿಲ್ಲ ನೋಡಿ ಇವಾಗ ಶಕುಂತಲ ಎಂಟ್ರಿ ಕೊಟ್ಟಲ್ಲ ಆವಾಗಂತೂ ಓಲ್ ಕ್ರೌಡ್ ಓ ಓ ಅಂತ ಕಿರ್ಚ್ಬಿಟ್ರು ಅದಕ್ಕೆಲ್ಲ ಕೂಡ ಡ್ಯಾನ್ಸ್ನ ಸಕ್ಕತ್ತಾಗೆ ಆಡಿದ್ರು ಆ್ಯಂಡ್ ಯಾರಾದರೂ ಸತ್ರ ಹೆಂಗೆ ಕುಣಿತಾರೆ ಅಂತೆಲ್ಲರೂ ಕೂಡ ಇವರು ಒಂಥರ ಕಾಮಿಡಿಯಾಗಿ ಚೆನ್ನಾಗಿಯೇ ನೋಡ್ಸ್ಕೊಂಡು ಕೊಟ್ರು ಇದೆಲ್ಲ ಆದಮೇಲೆ ತಪ್ಪಾಂಗುಚ್ಚಿ ಮ್ಯೂಸಿಕ್ ಬರುತ್ತೆ ಅದಕ್ಕೂ ಕೂಡ ಚೆನ್ನಾಗಿ ಕುಣಿದು ಕುಪ್ಪಳ್ಸಿದ್ರು ಸೆಕೆಂಡ್ ಟೈಮ್ ಆಡಿದಾಗಂತೂ ಸ್ಟೇಜ್ ಹಿಲ್ದು ಕೆಳಗಡೆ ಬಂದು ಡ್ಯಾನ್ಸ್ನ ಆಡಿ ಒಂಥರ ಸ್ಟೇಜ್ನ ಚಿಂದು ಅಂತಾರಲ್ಲ ಆ ರೀತಿ ಇವರು ಫುಲ್ ಚಿಂದಿ ಮಾಡಿ ಇವರ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ಇವರ ಫ್ರೆಂಡ್ಸ್ ಗ್ಯಾಂಗ್ ಇವರೆಲ್ಲ ಕೂಡ ಸಖತ್ತು ಎಂಜಾಯ್ ಮಾಡಿದ್ರು ಹಂಗೆ ನೋಡೋ ಹಾಗೆ ನಾವು ಕೂಡ ಎಂಜಾಯ್ ಮಾಡಿದ್ವಿ ಈಗ ದ ಮೋಸ್ಟ್ ಅವಾಯ್ಟೆಡ್ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು ಇದು ಬಂದು ನಮ್ಮ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀವೇನೀಗ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಲ್ಲ ಅದು ಫಸ್ಟು ಮಧ್ಯರಾತ್ರಿಲಿ ಹೈವೇ ರಸ್ತೆಯಲ್ಲಿ ಇದಕ್ಕೆ ಬಾಯ್ಸ್ ಎಂಟ್ರಿ ಇತ್ತು ಆ ಒಂದು ಡ್ಯಾನ್ಸ್ನ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರ ಅದಕ್ಕೆ ನಾಲ್ಕು ಜನ ಬಾಯ್ಸ್ ಮತ್ತು ಒಂದು ಹುಡುಗಿ ಅಂತ ಒಂಥರ ಓಪನಿಂಗ್ ಅಂತೂ ಚೆನ್ನಾಗಿಯೇ ಆಯಿತು ಅದಾದಮೇಲೆ ನೆಕ್ಸ್ಟು ಗರ್ಲ್ಸ್ ಎಂಟ್ರಿಗೆ ಒಂದು ಸಾಂಗ್ ಹಾಕ್ಕೊಂಡಿದ್ವಿ ಜಸ್ಟ್ ಆ ಮ್ಯೂಸಿಕ್ ಅನ್ಕೋತೀನಿ ಇದು ಗರ್ಲ್ಸ್ ಎಂಟ್ರಿದು ಮಧ್ಯ ಮಧ್ಯದಲ್ಲಿ ನಾವು ಬಂದು ನಿಂತ್ಕೊಳೋದಕ್ಕೆ ಪ್ಲೇಸ್ಮೆಂಟ್ಗೋಸ್ಕರ ಕೆಲವೊಂದು ಡೈಲಾಗ್ಸ್ಗಳೆಲ್ಲ ಹಾಕ್ಕೊಂಡಿದ್ವಿ ಫಿಲ್ಮಲ್ಲಿ ಫೇಮಸ್ ಆಗಿರೋ ಡೈಲಾಗ್ಸ್ನೆಲ್ಲ ಕೂಡ ಹಾಕ್ಕೊಂಡು ಒಂಥರ ಅದು ಕಾಮಿಡಿಯಾಗಿ ಚೆನ್ನಾಗೇ ಮಾಡಿದ್ವಿ ಇದು ಜಸ್ಟ್ ಮ್ಯೂಸಿಕ್ ಬರುತ್ತಲ್ಲ ಹಿಂಗೆ ತಿರುಗಿಸಿ ತಿರುಗಿಸಿ ಮಾಡಿದ್ವಿ ಇವಾಗ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಯಲ್ಲಿದೆ ಆ ಮ್ಯೂಸಿಕ್ನ ತೊಗೊಂಡು ಮಾಡಿದ್ವಿ ನಾನು ಈ ಸ್ಟೆಪ್ನ ತುಂಬ ಸ್ಲೋ ಮಾಡಿದೆ ಅದು ಬಿಟ್ಟು ನಾನು ಏನೂ ಮಿಸ್ಟೇಕ್ ಮಾಡಿಲ್ಲ ಇದಾಗಿದ್ದ ತಕ್ಷಣ ನೆಕ್ಸ್ಟು ಒಂದು ಪೇರ್ ಪೇರ್ ಡ್ಯಾನ್ಸ್ ಮಾಡಿದ್ವಿ ಇದು ಎರಡು ಮ್ಯೂಸಿಕ್ನ ಮಿಕ್ಸ್ ಮಾಡಿ ಮಾಡಿದ್ವಿ ಇದು ಕೂಡ ಮ್ಯೂಸಿಕ್ ಇದು ಇವಾಗ ಟ್ರೆಂಡಿಂಗಲ್ಲಿತ್ತು ಇದು ಒನ್ ಟೈಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅದನ್ನೇ ತೊಗೊಂಡು ಯಾಕಂತಂದರೆ ಇಲ್ಲಿ ಡ್ಯಾನ್ಸ್ ಆಡಿರೋರು ಯಾರೂ ಡ್ಯಾನ್ಸ್ನ ಕಲ್ತಿಲ್ಲ ಒಂದು ಪಿಂಕ್ ಕಲರ್ ಸ್ಯಾರಿ ಹಾಕಿದರಲ್ಲ ಅವರು ಮಾತ್ರ ಡ್ಯಾನ್ಸ್ನ ಕಲ್ತಿದ್ದಾರೆ ಅದು ಬಿಟ್ಟು ನಾವು ಯಾರೂ ಡ್ಯಾನ್ಸ್ನ ಕಲಿತಿರಲಿಲ್ಲ ಹಂಗಾಗಿ ನಾವೆಲ್ಲ ಸಿಂಪಲ್ ಸ್ಟೆಪ್ಸ್ನೇ ತೊಗೊಂಡು ಸಿಂಪಲ್ಲಾಗಿ ಮಾಡಿದ್ವಿ ಅದಕ್ಕೆ ಒಂಥರ ಅಲ್ಲಲ್ಲಿ ಸ್ಟೆಪ್ಸ್ ಕೂಡ ಮಿಸ್ ಆಗಿದೆ ಕೋಆರ್ಡಿನೇಷನ್ ಬಂದಿಲ್ಲ ಯಾಕಂದರೆ ನಮ್ಗೆ ಸಿಕ್ಕಿದ್ದೆ ಫೋರ್ ಡೇಸ್ ಅಷ್ಟೆ ಪ್ರಾಕ್ಟೀಸಿಗೆ ಇವಾಗ ಇನ್ನೊಂದು ಮ್ಯೂಸಿಕ್ ಬಂತು ಇದು ಗಿಟಾರ್ ಮ್ಯೂಸಿಕ್ ರೆಡ್ ಕಲರ್ ಫ್ರಾಕ್ ಹಾಕ್ಕೊಂಡು ಒಬ್ಬ ಹುಡುಗಿ ರೀಲ್ಸ್ ಇತ್ತು ಅದನ್ನು ನೋಡಿಕೊಂಡು ನಾವು ಅದನ್ನು ಸೇಮ್ ಡಿಟ್ಟು ಸ್ಟೆಪ್ಗಳನ್ನ ಕಲಿತು ಸ್ವಲ್ಪ ಮಧ್ಯದಲ್ಲಿ ಅವ್ರು ಕಷ್ಟ ಮಾಡಿರೋದು ನಾವೆಲ್ಲ ಈಸಿ ಸ್ಟೆಪ್ಸ್ ಹಾಕ್ಕೊಂಡು ಒಂಥರ ಕೋಆರ್ಡಿನೇಟ್ ಮಾಡಿಕೊಂಡು ಮಾಡಿದ್ದೀವಿ ಈ ಡ್ಯಾನ್ಸು ಕೂಡ ಸಖತ್ತಾಗೇ ಬಂತು ನೆಕ್ಸ್ಟ್ ನನಗೆ ಒಂಥರ ಫಾಸ್ಟ್ ಮೂವಿಂಗ್ ಬೀಟ್ಸ್ಗಳೆಲ್ಲ ಹಾಕ್ಕೊಂಡು ಎಲ್ಲ ಮಿಕ್ಸ್ ಆಗು ಕೂಡ ಡ್ಯಾನ್ಸ್ ಆಡಿ ನಾವು ಕೂಡ ಕ್ರೌಡ್ನ ಕಿಚ್ಚೋ ರೀತಿ ಅಂತೂ ಮಾಡಿದ್ವಿ ಎಲ್ಲರೂ ಕೂಡ ಕಿರ್ಚಿ ಎಂಜಾಯ್ ಮಾಡಿದ್ರು ಅಂತ ಅನ್ಕೋತೀವಿ ಸ್ವಲ್ಪ ಕೋಆರ್ಡಿನೇಷನ್ ಬಂದಿದ್ದಂದರೆ ನನ್ನ ಪ್ರಕಾರ ಫಸ್ಟ್ ಬಾಯ್ಸ್ ಆಡಿರೋದು ನೆಕ್ಸ್ಟ್ ಇದು ಪೇರ್ದು ಮತ್ತು ಲಾಸ್ಟ್ ತಪ್ಪಂಗ್ ಹೊಂಚಿದ್ದು ಮ್ಯೂಸಿಕ್ದು ಕೋರ್ಡಿನೇಷನ್ ಬಂತು ಅಂತ ಅಂದ್ಕೋತೀನಿ ಇವಾಗ ರೋಸ್ ಕೊಟ್ಟು ಪೇರ್ ಡ್ಯಾನ್ಸ್ನ ಎಂಡ್ ಮಾಡಿದ್ರು ಇದಾದ ಮೇಲೆ ಕಾಲೇಜು ಶಾ ಅಶ್ವಥ ಈ ಇರುತ್ತಲ್ಲ ಅದು ಡೈಲಾಗ್ ಹೇಳಿ ಗರ್ಲ್ಸ್ ಮಾತ್ರ ಇನ್ನೊಂದು ಮ್ಯೂಸಿಕ್ ಇತ್ತು ಇದು ಕೂಡ ಇದು ಕೂಡ ಹಳೆ ಸಾಂಗದ ಮಧ್ಯದ ಮ್ಯೂಸಿಕ್ನ ಮಾತ್ರ ತಗೊಂಡು ನಾವು ಸ್ಟೆಪ್ ಹಾಕಿದ್ದು ಇದು ರಾಜ್ಕುಮಾರ್ ಮೂವಿ ಅವ್ರದ್ದು ಅಂತ ಅಂದ್ಕೋತೀನಿ ಸೊ ಹಳೆ ಸ್ಟೆಪ್ನ ತೊಗೊಂಡು ಮ್ಯೂಸಿಕ್ನ ಎಲ್ಲ ಹಾಕಿ ಇದು ಜಸ್ಟ್ ಮೂರು ಮೂರು ಸ್ಟೆಪ್ ನಾವು ಹುಡುಗಿ ತುಂಬ ಸಿಂಪಲ್ಲಾಗಿ ತೊಗೊಂಡಿದ್ವಪ್ಪಾ ನನಗೆ ಡ್ಯಾನ್ಸ್ ಏನು ಆಡಕ್ಕೆ ಬರಲ್ವಲ್ಲ ಅದಕ್ಕೆ ಸಿಂಪಲ್ಲಾಗಿ ತೊಗೊಂಡು ಸಿಂಪಲ್ಲಾಗಿ ಸ್ಟೆಪ್ ಹಾಕಿದ್ವಿ ಅಷ್ಟೇ ಮತ್ತು ಸ್ಯಾರಿಯಲ್ಲಿ ಫಸ್ಟ್ ಟೈಮ್ ಡ್ಯಾನ್ಸ್ ಆಡಿದ್ದು ಅದಕ್ಕೋಸ್ಕರ ಕೋಆರ್ಡಿನೇಟ್ ಆಗೋ ರೀತಿ ಸ್ಟೆಪ್ಗಳನ್ನ ಪ್ರಾಕ್ಟೀಸ್ ಮಾಡಿದ್ರಿ ಇದು ಕೂಡ ರೀಲ್ಸಲ್ಲಿ ಫೇಮಸ್ ಆಗಿರೋವೆ ನಾವೆಲ್ಲ ರೀಲ್ಸನ್ನ ನೋಡಿಕೊಂಡೇ ಕಲ್ತಿರೋದು ಟು ಬಿ ಫ್ರ್ಯಾಂಕ್ ಅದೇ ರೀತಿ ರೀಲ್ಸಲ್ಲಿ ಫೇಮಸ್ ಆಗಿರೋ ಸಾಂಗ್ಸ್ಗಳನ್ನೇ ತೊಗೊಂಡಿರೋದ್ರಿಂದ ಇದು ಪಾತಿ ಕಮ್ಮಿಂಗ್ ಆಮ್ ಆ ಸಾಂಗಿದು ಆ ಸಾಂಗ್ದು ಬಿಟ್ಸ್ನ ತೊಗೊಂಡು ಫಿಲಿಮ್ದು ಸೀನಲ್ಲೇ ಅಷ್ಟು ಸ್ವಲ್ಪ ಆದಷ್ಟು ಮಟ್ಟಿಗೆ ರೀಕ್ರಿಯೇಟ್ ಥರ ಮಾಡಿಕೊಂಡು ಈ ಸ್ಟೆಪ್ ಅಂತೂ ಎಲ್ಲ ಚಿಂದಿ ಈ ಸ್ಟೆಪ್ನ ಎಲ್ಲ ಒಂದೊಂದು ಥರ ಹಾಕಿದ್ದೀವಿ ನನಗೆ ಈ ವಿಡಿಯೋ ನೋಡ್ಬೇಕಾದ್ರೆ ನನಗೂ ಗೊತ್ತಾಗಿದೆ ಎಲ್ಲ ಒಂದೊಂದು ಥರ ಹಾಕಿದ್ದೀವಿ ಅಂತ ಇದು ಲಾಸ್ಟಲ್ಲಿರೋ ಸ್ಟೆಪ್ನ ಮಧ್ಯದಲ್ಲಿ ತಗೊಂಡು ಈ ಥರ ಎಲ್ಲ ಮ್ಯೂಸಿಕ್ ಮ್ಯಾಚ್ ಆಗೋ ರೀತಿ ಪಾತಿ ಕಮಿಂಗ್ ಅಂತ ಎಲ್ಲ ಮಿಕ್ಸ್ ಆಗಿ ಡ್ಯಾನ್ಸ್ನ ಹಾಡಿದ್ರಿ ನೆಕ್ಸ್ಟು ಕೂಡ ಹಂಗೆ ಅದು ಒಂದು ಟ್ರೆಂಡಿ ಮ್ಯೂಸಿಕ್ ಇದು ಸಾಂಗ್ ನೆನ್ಪರ್ತಲ್ಲ ಅರೆ ಚಿನ್ನದು ಚಿನ್ನದು ಆಫ್ ಹಾಂಗಿಗೆ ಇದು ಸ್ಟೆಪ್ ಹಾಕಿದ್ವಿ ಅದಾದ ಮೇಲೆ ನೆಕ್ಸ್ಟು ಇಲ್ಲೂ ಕೂಡ ತಪಾಂಗುಚಿ ಮ್ಯೂಸಿಕ್ಕು ಯಾರು ಹೆಂಗೆ ಬೇಕೋ ಕುಣಿಬೋದಿತ್ತು ಅದೇ ರೀತಿ ನಾವು ಕೂಡ ತಪಾಂಗುಚಿ ಮ್ಯೂಸಿಕ್ನ ಹಾಕ್ಕೊಂಡು ಚೆನ್ನಾಗಿ ಕುಂಡು ನಮ್ಮ ಡ್ಯಾನ್ಸ್ನ ನಾವು ಎಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಇದಿಷ್ಟು ನಮ್ಮದು ಆಲ್ ಫೋರ್ ಮಿನಿಟ್ಸ್ ವೀಡಿಯೋ ಕ್ಲಿಪ್ಪಿಂಗ್ ಅಷ್ಟು ಪ್ಲೇ ಮಾಡಿದ್ದೀನಿ ಅಷ್ಟಕ್ಕೂ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಯಾಕಂತಲೇ ಸಾಂಗ್ ಹಾಕಿದ್ರೆ ಕಾಪಿ ರೈಟ್ ಕ್ಲೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದಿಷ್ಟು ನಮ್ಮ ಡ್ಯಾನ್ಸ್ ಆಗಿತ್ತು ನಾ ಐ ಹೋಪ್ ನಮ್ಮ ಡ್ಯಾನ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಐ ಹೋಪ್ ಸೊ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಜೊತೆಗೆ ಎಲ್ಲರಿಗೂ ಕೂಡ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು ಅಂತ ಅನ್ಕೋತೀನಿ ಅಷ್ಟರಲ್ಲಿ ನನಗಂತೂ ತುಂಬ ಹೊಟ್ಟೆ ಸಿಕ್ಕಿತ್ತು ಅನ್ ಏನ ತಿನ್ನೋಣ ಅಂತ ಅಂದ್ಕೊಂಡು ಕೆಫೆಟೇರಿಯ ಹತ್ರ ಹೋದೆ ಯಾಕೋ ಅಲ್ಲಿಗೆ ಹೋದ್ಮೇಲೆ ನನಗೆ ತಿನ್ನೋಕ್ಕೆ ಮನ್ಸು ಬಂದಿಲ್ಲ ಅವತ್ತೆಲ್ಲ ಉಪವಾಸ ಇದ್ದಂಗೆ ಆಗೋಯ್ತು ನಂಗೆ ಅಲ್ಲೂ ತಿನ್ನೋಕೆ ಮನ್ಸು ಬಂದಿಲ್ಲ ಮನೆಗೆ ಬಂದು ಒಂದೇ ಸಲ ನೈಟು ಡಿನ್ನರ್ ಮಾಡಿದೆ ಏನಾಗೊತ್ತಲ್ಲ ಜಾಸ್ತಿ ಆಸ್ತಿ ಸ್ಟ್ರೆಸ್ ಆಗಿದ್ದಕ್ಕೋ ಅಥ್ವಾ ನಿದ್ದೆ ನೀಟಾಗಿರಲಿಲ್ಲ ಆವತ್ತು ನಂಗೆ ಊಟದ ಕಳೆದು ಅಷ್ಟು ಗಮನ ಹೋಗಿಲ್ಲ ಅಲ್ಲಿ ಆಡಿಟೋರಿಯಮಲ್ಲಿ ಕೂತಿದ್ದಾಗ ನಂಗೆ ಹೊಟ್ಟೆ ಇದ್ದು ಹೋದಾಗ ತಿನ್ನಬೇಕು ಅಂತ ಅನಿಸಿಲ್ಲ ಸೊ ಆರಾಮಾಗಿಲ್ಲ ಮುಗಿಸ್ಕೊಂಡು ಫೈನಲಿ ವೀಡಿಯೋಸ್ ಎಲ್ಲ ಕೂಡ ತೊಗೊಂಡು ನಿಮಗೆಲ್ಲರಿಗೂ ಕೂಡ ಫೋಟೋಸ್ ಎಲ್ಲಾದರೂ ಇಂಡಿವಿಜುವಲ್ ನೋಡಬೇಕಂತಂದರೆ ನಾನು ಇನ್ಸ್ಟಾಗ್ರಾಮಲ್ಲಿದೆ ಹೋಗಿ ನೋಡಿಕೊಂಡು ಬನ್ನಿ ಇಷ್ಟಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ರಿ ಆಲ್ರೆಡಿ ಮಳೆ ಬರೋದಕ್ಕೆ ಶುರುವಾಯಿತು ಅದಕ್ಕೆ ಸ್ಯಾರಿಯಲ್ಲಿ ಇನ್ನೇನು ಹೋಗೋದು ಅಂತ ಅಂದ್ಬಿಟ್ಟು ನಾನು ಡ್ರೆಸ್ ಕೂಡ ಚೇಂಜ್ ಮಾಡಿದೆ ಸೊ ನಮಗಂತೂ ತುಂಬ ಖುಷಿ ಆಯಿತು ನಾನಂತೂ ಡ್ಯಾನ್ಸ್ ಅಂತ ಸ್ಟೇಜ್ ಮೇಲೆ ಹಾಡಿ ಫೋರ್ ಫೈವ್ ಇಯರ್ಸೇ ಆಗೋಗ್ಬಿಟ್ಟಿತ್ತು ಒಂಥರ ಹಾಡಿ ಖುಷಿಯೂ ಕೂಡ ಆಯಿತು ವಿ ಮೇಡ್ ಸಮ್ ಮೆಮೊರೀಸ್ ಇವಾಗ ಪ್ರಾಕ್ಟೀಸ್ ಟೈಮಲ್ಲಿ ಆಗಿರ್ಬೋದು ಅಥವಾ ಪರ್ಫಾಮೆನ್ಸ್ ಟೈಮಲ್ಲಿ ಆಗಿರ್ಬೋದು ಫುಲ್ ಒಂದು ಮೆಮೊರೀಸ್ನಂತೂ ಕ್ರಿಯೇಟ್ ಮಾಡಿದ್ವಿ ಈಗ ನಾನು ಡ್ರೆಸ್ ಚೇಂಜ್ ಎಲ್ಲ ಕೂಡ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ನಾನು ಚನ್ನಕಾಂತ ಸೌಮ್ಯ ಎಲ್ಲ ಕೊಟ್ಟು ಕೂಡ ಹೋದ್ವಿ ಸೋಮ್ಯ ನಾವು ಆಸ್ಟ್ರಿಗೆ ಹೋದ್ರು ನಾವೆಲ್ಲ ಮಾತಾಡಿಕೊಂಡು ಹೋಗೋಣ ಅಂದ್ಕೊಂಡು ಇದ್ವಿ ಮಳೆ ಬಂತು ಆನ್ ದಿ ವೇ ಸ್ಟಕ್ಕಾದ್ರಿ ಎಲ್ಲ ಮುಗಿಸ್ಕೊಂಡು ಮನೆಗಂತೂ ಆರಾಮಾಗಿ ಬಂದ್ವಿ ಇವಾಗ ಈಗ ಫೋಟೋಸ್ ಮತ್ತು ವೀಡಿಯೋಸ್ನ ಕೂಡ ಹಾಕ್ತಾ ಇದ್ದೀನಿ ದಿಸ್ ವಾಸ್ ಅ ವಿಡಿಯೋ ಟು ಮೇಕ್ ಅ ಮೆಮೊರೀಸ್ ಆ್ಯಂಡ್ ಟು ಕ್ರಿಯೇಟ್ ಅ ಮೆಮೊರೀಸ್ ಅಂತ ಅಂದ್ಕೊಂಡು ತೊಗೊಂಡಿದ್ದು ಸೊ ಅದ್ರ ಜೊತೆಯಲ್ಲಿ ನಾವೆಲ್ಲ ತಗೊಂಡಿದ್ದು ಫೋಟೋಸ್ನ ಕೂಡ ಹಾಕ್ತೀನಿ ಅದನ್ನು ಕೂಡ ನೋಡಿ ಎಂಜಾಯ್ ಮಾಡಿ ಇದು ನಮ್ಮ ಕ್ಲಾಸಲ್ಲಿ ನಮ್ಮ ಗ್ರೂಪ್ ಅಂತನೇ ಹೇಳ್ಬೋದು ಇವಾಗ ಡ್ಯಾನ್ಸ್ ಎಲ್ಲ ಕೂಡ ಮುಗಿಸ್ಕೊಂಡ್ ಫೋಟೋಸ್ ಎಲ್ಲ ಹಿಡಿಬೇಕಾದರೆ ತೊಗೊಂಡಂಥ ಫೋಟೋಸ್ ಮತ್ತು ಸ್ಟೇಜ್ ಮೇಲೆ ನಮ್ಮ ಡ್ಯಾನ್ಸ್ ಆದಮೇಲೆ ತೊಗೊಂಡಂಥ ಫೋಟೋಸ್ ಎಲ್ಲ ಕೂಡ ಹಾಕಿದ್ದೀನಿ ಕೆಲವೊಂದು ಮಾತ್ರ ಹಾಕಿದ್ದೀನಿ ದಿಸ್ ವಾಸ್ ಅವರ್ ಎಮ್ ಬಿ ಎ ಕ್ಲಾಸ್ ಗ್ರೂಪ್ ಫೋಟೋ ಆ್ಯಂಡ್ ಇದು ಬಂದು ನಮ್ಮ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆದಮೇಲೆ ತೊಗೊಂಡಿದ್ದು ಬ್ಯಾಕ್ಗ್ರೌಂಡ್ ಚೇಂಜ್ ಆಗಿಬಿಟ್ಟಿತ್ತು ನಾನು ಅದೇ ಬ್ಯಾಕ್ಗ್ರೌಂಡ್ ಇದೆ ಅಂತ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಫೋಟೋಸ್ ಎಲ್ಲ ನೋಡೋಷ್ಟರಲ್ಲಿ ನಾನು ರೀಚ್ ಅದೇ ಮನೆಗೆ ಮನೆಗೆ ಬಂದಿದ್ದ ತಕ್ಷಣ ಅಪ್ಪ ಹಿಡ್ದು ಡೈರಿಗೆ ಬರಬೇಕು ಅಂತ ಅದೇ ರೀತಿ ನಾನು ಫ್ರೆಶ್ ಕೂಡ ಆಗಿಲ್ಲ ಹೆಂಗೆ ಕಾಲೇಜಿಂದ ಹೆಂಗೆ ಬಂದಿದ್ನೋ ಹಾಗೆ ಡೈರಿಗೆ ಹೋದೆ ಒಂಥರ ಟಯರ್ಡ್ ಫೇಸ್ ನನಗಂತೂ ಫುಲ್ಲು ಟಯರ್ಡ್ ಆಗಿ ಸುಸ್ತಾಗಿ ಹೋಗಿತ್ತು ಇವತ್ತು ಏನಕ್ಕೂ ಮೂಡಿರಲಿಲ್ಲ ಆ ರೀತಿ ಟಯರ್ಡ್ ಆಗಿಬಿಟ್ಟಿದ್ದೆ ಆ್ಯಂಡ್ ಅವತ್ತಂತೂ ಒಂಥರ ಬಿಝಿ ಡೇ ಮುಗ್ದೇ ಹೋಯಿತು ಡೇ ಕೂಡ ಅವತ್ತು ಮನೆಗೆ ಬಂದೆ ಡೈರಿಗೆ ಹೋದೆ ಡೈರಿಯಿಂದ ಮನೆಗೆ ಬಂದೆ ನೆಕ್ಸ್ಟು ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ತಿರ್ಗಾ ರೆಡಿಯಲ್ಲಾಗಿ ಹೊರಗಡೆ ಹೋದೆ ಆ ಥರ ಅಡೇ ಫುಲ್ಲು ಬ್ಯುಸಿನೇ ಇತ್ತು ಈ ಥರ ಬಿಸಿಯಾಗಿರೋದಕ್ಕೂ ಸ್ವಲ್ಪ ಖುಷಿಯಾಗುತ್ತೆ ಅಲ್ವಾ ಮನುಷ್ಯ ಬಿಸಿಯಾಗಿರಬೇಕು ಮುಟ್ಟಿದೆಲ್ಲ ಚೆನ್ನಾಗಬೇಕು ಅಂತ ಅಂದ್ಕೊತಾ ಇರ್ತೀವಿ ಅದಾಗುತ್ತೆ ಅಲ್ಲ ಗೊತ್ತಿಲ್ಲ ವಿ ಶುಡ್ ಬಿ ಆಲ್ವೇಸ್ ಬಿಸಿ ಪ್ರೊಡಕ್ಟಿವ್ ವರ್ಕ್ ಮಾಡ್ತಾರೆ ನಾವು ಕೂಡ ಪ್ರೊಡಕ್ಟಿವ್ ಆಗಿರ್ತೀವಿ ನಮಗೂ ಕೂಡ ದೇವರ ಆರೋಗ್ಯ ಎಲ್ಲ ಚೆನ್ನಾಗಿ ಕೊಡಲಿ ಅಂತ ಕೇಳ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಎತ್ನಿಕ್ ಡೇ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ಅವರು ಫೆಸ್ಟಿವಲ್ ಸೀರೀಸ್ ಎಲ್ಲ ಬರ್ತಿದೆ ಸೊ ನೆಕ್ಸ್ಟ್ ಅವ್ರ ಮಹಾಲಕ್ಷ್ಮಿ ಹಬ್ಬ ಅದಕ್ಕೆ ಪ್ರಿಪ್ರೇಷನ್ ಎಲ್ಲ ಕೂಡ ವೀಡಿಯೋಸ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ತೀರಾ ನಿಮಗೆಲ್ಲರಿಗೂ ಕೂಡ ಈ ಒಂದು ಎತ್ನಿಕ್ ಡೇ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಏನು ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ವೆಲ್ ವಿಷಸ್ಗೆ ಎಲ್ಲರಿಗೂ ಕೂಡ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಮತ್ತು ಮತ್ತು ಶೇರ್ ಮೇಲೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮೂಲಕ ಹೇಳೋದನ್ನು ಮರಿಬೇಡಿ ಆ್ಯಂಡ್ ನನ್ನ ಕಾಲೇಜವ್ರು ಯಾರೆಲ್ಲ ವೀಡಿಯೋಸ್ನ ನೋಡ್ತೀರ ನಿಮ್ಮ ಒಪೀನಿಯನ್ಸ್ ಕೂಡ ನನ್ನ ವೀಡಿಯೋಸಲ್ಲಿ ಶೇರ್ ಮಾಡಿಕೊಡಿ ಆವಾಗ ನನಗೂ ಕೂಡ ನೆಕ್ಸ್ಟ್ ಈ ಥರ ವೀಡಿಯೋಸ್ ಮಾಡೋದ್ರಲ್ಲಿ ನನಗೂ ಕೂಡ ಸ್ವಲ್ಪ ಖುಷಿಯಾಗುತ್ತೆ ಸೊ ಇಷ್ಟರಲ್ಲಿ ಎಲ್ಲ ನಗ್ತಾ ಮಾತಾಡ್ತಾ ಆ್ಯಂಡ್ ಇಲ್ಲೂ ಕೂಡ ಸಂ ಫನ್ ಕಾನ್ವರ್ಸೇಷನ್ ಕೂಡ ಎಲ್ಲ ಹೋಗ್ತಾ ಇತ್ತು ಸೊ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಇವನ್ನ ನೆಕ್ಸ್ಟ್ ಮಿನಿ ಬ್ಲಾಗ್ ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ ಟಾಟಾ ಬಾಯ್ ಬಾಯ್